हाय फ्रेंड्स, वेलकम बैक टू माय चैनल। सो फ्रेंड्स, इवत नानु ट्रैवल व्लॉग शेयर मार्तिदिनी। सो कोविड टाइम अली नन फ्लाइट जर्नी हेगीतु, याव तर एक्सपीरियंस आयतो अंत नानु हेल्तिनी। एंड मोर ओवर लाइक यारादरु कोविड टाइम अली ट्रैवल माडोर इद्रे तुंबा यूज आगुत्तल्वा। सो नानु स्वल्प वीडियोस कैप्चर माडी सो शेयर माड्कोतिदिनी। सो इन केस नीवु ई वीडियो नोड्तिद्रे निमगे लाइक लाइव अली नोड्तिरो तर फील आगुत्ते। सो फ्रेंड्स, ना अर्ली मॉर्निंग ट्रैवल मार्तिदीवी। सो लाइक नम फ्लाइट टाइम बंदो 6:45 मॉर्निंग इतो। सो ना बिफोर 2 hours इरबेको अंत माने 3:30 अराउंड अतः बिट्वी। सो अली 4:30 आता रीच आदि। एंड अली प्रोसेस याव तर इदे गोत्तिल्वल, अदु बेरे नानु फस्ट टाइम ट्रैवल मार्तिदीनी। सो स्वल्प टेंशन फील इतु ननगे एंड एक्साइटमेंट कूड़ा। सो फाइनली ना एयरपोर्ट रीच आदि लाइक अराउंड 4:30 इरबोदु। सो बेग इरोदे अल्वा, ऐनारु प्रोसेस इद्रे एल्ल टेंशन इल्दे एल्ल नोडकोबोदल्वा। सो अदक्कागि एंड इवागा ऑनलाइन अल्ले वेब चेक इन इदे, सो दैट बोर्डिंग पास एंड बैगेज टैग एल्ल नमगे ऑनलाइन अल्ले सिगुत्ते। एंड प्रिंट तगोंडु आ तोर्सिद्रे अष्टे आयितु। लाइक इल्लांद्रे नार्मल क्यूस अल्ली निंतकोंडु स्वल्प टाइम आगुत्ते। सो इदु एंट्रेंस, ನಾವು ಆಲ್ರೆಡಿ ಬೋರ್ಡಿಂಗ್ ಪಾಸ್ ತೊಗೊಂಡಿದ್ವಿ, ಸೊ ಜಸ್ಟ್ ಬ್ಯಾಗೇಜ್ ಟ್ಯಾಗ್ ತೊಗೋಬೇಕಿತ್ತು. ಸೊ ನಮಗಲ್ಲಿ ಮೆಷಿನ್ಸ್ ಇರುತ್ತಲ್ವಾ, ಸೊ ಅದರಲ್ಲೇ ನಾವು ತಗೊಂಡ್ವಿ. ಆ್ಯಂಡ್ ಈಗ ಸೆಕ್ಯೂರಿಟಿ ಚೆಕ್ಗೆ ಅಂತ ಫಸ್ಟ್ ಫ್ಲೋರ್ಗೆ ಹೋಗಬೇಕು. ಸೊ ಅಲ್ಲಿ ನಮ್ಮನ್ನ ಚೆಕ್ ಮಾಡಿ ಟೆಂಪ್ರೇಚರ್ ಚೆಕ್ ಎಲ್ಲ ಮಾಡಿ ಕಳಿಸ್ತಾರೆ. ಸೊ ಇಲ್ಲಿ ನಮ್ಮನ್ನ ಚೆಕ್ ಮಾಡಿಬಿಟ್ಟು ಒಳಗಡೆ ಕಳಿಸ್ತಾರೆ. ಆ್ಯಂಡ್ ಗೌರ್ಮೆಂಟ್ ಐ ಡಿ ಪ್ರೂಫ್ ಏನಾದರೂ ಇರಬೇಕು, ಲೈಕ್ ಆಧಾರ್ ಕಾರ್ಡ್ ಆ ಥರ. ಸೊ ಅದನ್ನು ಚೆಕ್ ಮಾಡಿ ದೆನ್ ಟೆಂಪ್ರೇಚರ್ ಚೆಕ್ ಮಾಡಿ ಕಳಿಸ್ತಾರೆ ಒಳಗಡೆ. ಸೊ ಒನ್ಸ್ ಎಲ್ಲ ಚೆಕಿಂಗ್ ಆದಮೇಲೆ ನಮಗೆ ಗೇಟ್ ನಂಬರ್ ಕೊಟ್ಟಿರ್ತಾರೆ ಅಲ್ವಾ, ಸೊ ಆ ಗೇಟ್ ನಂಬರ್ ಹತ್ರ ಬಂದು ವೆಯ್ಟ್ ಮಾಡಬೇಕು. ಆ್ಯಂಡ್ ನಮ್ಮ ಫ್ಲೈಟ್ ಟೈಮ್ಗೆ ಅನೌನ್ಸ್ ಮಾಡ್ತಾರೆ. ಸೊ ಆಗ ಹೋದರೆ ಸಾಕು. ಆ್ಯಂಡ್ ಕೋವಿಡ್ ಟೈಮಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ದೆನ್ ಮಾಸ್ಕ್ ಸ್ಯಾನಿಟೈಸರ್ ಎಲ್ಲ ಕೊಡ್ತಾರೆ. ಆ್ಯಂಡ್ ಮಾಸ್ಕ್ ಫೇಸ್ ಶೀಲ್ಡ್ ಇದೆಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ಸೇಫ್ ಸೈಡ್. ಸೊ ಸಪ್ರೇಟ್ ಏರ್ಲೈನ್ ಬಸ್ಸಸ್ ಇರುತ್ತಲ್ವ, ಸೊ ಅದರಲ್ಲಿ ಪಿಕ್ ಮಾಡಿ ನಮ್ಮ ಫ್ಲೈಟ್ ಹತ್ರ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಎಲ್ಲ ಇನ್ಸ್ಟ್ರಕ್ಟ್ ಮಾಡ್ತಿರ್ತಾರೆ. ಬಿಫೋರ್ ದಿಸ್ ನಮಗೆ ಕ್ಯಾಬಿನ್ ಬ್ಯಾಗೇಜ್ ಎಲ್ಲ ಚೆಕ್ ಮಾಡಿ ಇನ್ನೊಂದ್ಸಲ ಟೆಂಪ್ರೇಚರ್ ಚೆಕ್ ಮಾಡಿ ಕಳಿಸ್ತಾರೆ. ಸೊ ಇಲ್ಲಿ ಇನ್ನೊಂದ್ಸಲ ಟೆಂಪ್ರೇಚರ್ ಚೆಕ್ ಮಾಡ್ತಿದ್ದಾರೆ ಫ್ಲೈಟ್ ಹತ್ತೋಕ್ಕೆ ಮುಂಚೆನು. ಸೊ ಟೋಟಲಿ 3 or 4 times ಟೆಂಪ್ರೇಚರ್ ಚೆಕ್ ಇರುತ್ತೆ, ಬಿಕಾಸ್ ಎಷ್ಟೊಂದು ಜನ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಸೇಫಸ್ಟ್ ಸೈಡ್. ಸೊ ಈಗ ಫ್ಲೈಟ್ ಒಳಗಡೆ ಇದ್ದೀವಿ. ಸೊ ಓವರಾಲ್ ವ್ಯೂ ತೋರಿಸ್ತಿದ್ದೀನಿ, ನಾರ್ಮಲೇ ಇರುತ್ತೆ. ನಾನು ಎಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ದೆ ಲೈಕ್ ಯಾವ ಥರ ಇರ್ಬೋದು ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು. ಬಟ್ ನಾರ್ಮಲ್ ಒಂಥರ ಖುಷಿ ಆಗುತ್ತೆ. ಲೈಕ್ ನಾನು ಎಂಜಾಯ್ ಮಾಡಿದ್ದು ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ದು. ಲೈಕ್ ಮಿಕ್ಕಿದ್ದೆಲ್ಲ ಲೈಕ್ ನಾರ್ಮಲ್ ಫೀಲ್ ಇರುತ್ತೆ ಅಷ್ಟೇ. इस विमान ने 6 आपातकालीन निकासे, 2 द्वार सामने, 2 द्वार पीछे तथा विंग्स के ऊपर चार्जिट किया. इन निकास संकेतों से पहचाना जा सकता है. अपनी नर्सिंग के दौर को ध्यान में रखें. अब स्थिति में एक्सिट पाथ लाइन चलेगी. ಸೊ ಮೇನ್ ಥಿಂಗ್ಸ್ ಏನು ನೋಡ್ಕೋಬೇಕು ಅಂದರೆ, ಯಾರ್ಯಾರು ಟ್ರಾವೆಲ್ ಮಾಡ್ತಿದ್ದೀರೋ ಅವ್ರ ಫೋನ್ಸಲ್ಲಿ ಆರೋಗ್ಯ ಸೇತು ಆ್ಯಪ್ ಇರಬೇಕು. ಸೊ ಅದರಲ್ಲಿ ನಮಗೆ ಗ್ರೀನ್ ಇಂಡಿಕೇಷನ್ ಬಂದರೆ ಸೊ ವಿ ಆರ್ ಸೇಫ್ ಅಂತ ಹೇಳಿ ಅವ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಲೈಕ್ ಯಾವ ಸ್ಟೇಟ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ಸೊ ಅಲ್ಲಿ ರೂಲ್ಸ್ ಬೇರೆ ಥರ ಇರುತ್ತಲ್ವಾ, ಸೊ ಅದನ್ನೆಲ್ಲ ನೋಡಿ. ಆನ್ಲೈನ್ ವೆಬ್ ಚೆಕ್ಕಿನಲ್ಲಿ ನಿಮಗೆ ಬೋರ್ಡಿಂಗ್ ಪಾಸ್, ಬ್ಯಾಗೇಜ್ ಟ್ಯಾಗ್ ಆ್ಯಂಡ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಸಿಗುತ್ತೆ. ಸೊ ಅದನ್ನೆಲ್ಲ ಪ್ರಿಂಟ್ ತಗೊಳ್ಳಿ, ಬಿಕಾಸ್ ನಿಮಗೆ ಫ್ಲೈಟಿಗೆ ಕಳ್ಸೋಕ್ಕೆ ಮುಂಚೆ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಎಲ್ಲ ಕೇಳ್ತಾರೆ. ಸೊ ಅದೆಲ್ಲ ನೆಸೆಸಿಟಿ ಇದೆ. ಇನ್ ಕೇಸ್ ನೀವು ಅಲ್ಲಿ ಪ್ರಿಂಟ್ ತೊಗೊಂಡಿಲ್ಲ ಅಂದ್ರೂ ಏರ್ಪೋರ್ಟಲ್ಲಿ ಲೈಕ್ ATM ಮೆಷಿನ್ಸ್ ಥರ ಇರುತ್ತಲ್ವ, ಸೊ ಅಲ್ಲಿ ಬೋರ್ಡಿಂಗ್ ಪಾಸ್ ಆಗಲಿ ಬ್ಯಾಗೇಜ್ ಟ್ಯಾಗ್ ಎಲ್ಲ ತೊಗೋಬೋದು, ಜನ್ರೇಟ್ ಆಗುತ್ತೆ. ಸೊ ನೀವು ಬೋರ್ಡಿಂಗ್ ಪಾಸ್ ಇದ್ದರೆ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಬ್ಯಾಗೇಜ್ ಟ್ಯಾಗ್ ಬರುತ್ತೆ. ಇನ್ ಕೇಸ್ ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಡೀಟೇಲ್ಸ್ ಲೈಕ್ PNR ನಂಬರ್ ಅದು ಇದು ಎಲ್ಲ ಹಾಕಿದ್ರೆ ಸೊ ಅದು ಜನ್ರೇಟ್ ಆಗಿ ನಿಮಗೆ ಬರುತ್ತೆ. ಆಫ್ಟರ್ ದ್ಯಾಟ್ ಸೊ ನೀವು
ಚೆಕ್ ಇನ್ ಬ್ಯಾಗೇಜ್ ಎಷ್ಟಿದೆ ವೆಯ್ಟ್ ಅಂತೇಳಿ ಚೆಕ್ ಮಾಡಿಸ್ಬೇಕು. ಸೊ ಅವ್ರು ನಿಮಗೆ ಬ್ಯಾಗೇಜ್ ಟ್ಯಾಗ್ ಹಾಕ್ತಾರೆ. ಸೊ ಆಫ್ಟರ್ ದ್ಯಾಟ್ ಸೆಕ್ಯೂರಿಟಿ ಚೆಕ್ ಹೋಗಬೇಕು. ಸೊ ಅಲ್ಲಿ ನಿಮಗೆ ಚೆಕ್ ಮಾಡಿ ದೆನ್ ನಿಮ್ಮ ಗೇಟ್ ನಂಬರ್ ಹತ್ರ ಕಳಿಸ್ತಾರೆ. ಐ ಮೀನ್ ನೀವು ಹೋಗ್ಬೋದು ಗೇಟ್ ನಂಬರ್ ಹತ್ರ. ಸೊ ಆಫ್ಟರ್ ದ್ಯಾಟ್ ಅಲ್ಲಿ ನಿಮ್ಮ ಎಲ್ಲ ಚೆಕ್ ಮಾಡಿ ಟೆಂಪ್ರೇಚರ್ ಚೆಕ್ ಮಾಡಿ ಸೊ ಕ್ಯಾಬಿನ್ ಬ್ಯಾಗೇಜ್ ಚೆಕ್ ಮಾಡಿ ಫ್ಲೈಟ್ ಹತ್ರ ಕಳಿಸ್ತಾರೆ. ಸೊ ಇದೆಲ್ಲ ಆದಮೇಲೆ ಯಾರಾದರೂ ಬೇರೆ ಸ್ಟೇಟ್ಸ್ಗೆ ಟ್ರಾವೆಲ್ ಮಾಡ್ತಿದ್ರೆ ಮೇನ್ ಥಿಂಗ್ ಅಂದರೆ ಲೈಕ್ ಆ ಸ್ಟೇಟ್ಸಲ್ಲಿ ಏನು ರೂಲ್ಸ್ ಇದೆ ಅಂತ ನೋಡ್ಕೊಳ್ಳಿ. ಬಿಕಾಸ್ ಕೋವಿಡ್ ಟೈಮಲ್ಲಿ ಸಪ್ರೇಟ್ ರೂಲ್ಸ್ ಇರುತ್ತೆ. ಬಟ್ ಬ್ಯಾಂಗ್ಳೂರಿಗೆ ಯಾರಾದರೂ ಬೇರೆ ಸ್ಟೇಟ್ಸಿಂದ ಟ್ರಾವೆಲ್ ಮಾಡ್ತಿದ್ರೆ ಸೇವಾ ಸಿಂಧು ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರಬೇಕು. ಸೊ ಅದೊಂದು ಪ್ರಿಂಟ್ ತೊಗೊಳ್ಳಿ, ಆರ್ ಎಲ್ಸ್ ಮೊಬೈಲಲ್ಲಿ ಇದ್ರೂ ಓಕೆ. ಕ್ವಾರಂಟೈನ್ ಇರುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ದ ಸೇಮ್ ಡೇ ವಿತಿನ್ 24 hours ರಿಟರ್ನ್ ಆದರೆ ನಿಮಗೆ ನೋ ಕ್ವಾರಂಟೈನ್. ಸೊ ನೀವು ರಿಟರ್ನ್ ಟಿಕೆಟ್ ತೋರಿಸಿದ್ರೆ ಏರ್ಪೋರ್ಟಲ್ಲಿ ಸೊ ನಿಮಗೆ ಕೈ ಮೇಲೆ ಸೀಲ್ ಎಲ್ಲ ಹಾಕೋದಿಲ್ಲ ಆ್ಯಂಡ್ ಕ್ವಾರಂಟೈನ್ ಏನೂ ಇರೋದಿಲ್ಲ. ಸೊ ನೋಡ್ಕೊಳ್ಳಿ, ಇನ್ ಕೇಸ್ ನೀವೇನಾದರೂ ದ ಸೇಮ್ ಡೇ ಟ್ರಾವೆಲ್ ಮಾಡಬೇಕಂದ್ರೆ ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಸೊ ಅದು ನಿಮ್ಗೆ ತೋರಿಸಿದ್ರೆ ಕ್ವಾರಂಟೈನ್ ಏನೂ ಇರೋದಿಲ್ಲ. ಿದ್ದೀವಿ. ಸೊ ಲ್ಯಾಂಡ್ ಆಗೋ ಟೈಮಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ, ಲೈಕ್ ಅರೌಂಡ್
8:30 ಬಿಫೋರ್ 8:30 ರೀಚ್ ಆಗಿದ್ವಿ ನಾವು ಸೊ ನಾನು ಮೇನ್ಲಿ ಎಂಜಾಯ್ ಮಾಡಿದ ಅಂದರೆ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಟೈಮಲ್ಲೇ ತುಂಬ ಚೆನ್ನಾಗಿರುತ್ತೆ ಲೈಕ್ ಕೆಳಗಡೆ ವ್ಯೂ ಎಲ್ಲ ಮನೆಗಳು ಎಲ್ಲ ಗ್ರೀನರಿ ತುಂಬ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಮೇನ್ ಥಿಂಗ್ ಅಂದರೆ ಅದು ಎಂಜಾಯ್ ಮಾಡ್ಬೋದು ಇನ್ ಕೇಸ್ ಕ್ಲೌಡ್ಸ್ ಏನಾದರೂ ಇದ್ರೆ ಮೇಲೆ ಎಂಜಾಯ್ ಮಾಡೋದು ಬಟ್ ಸ್ವಲ್ಪ ಬೋರಿಂಗ್ ಆಗಿರುತ್ತೆ ಬಟ್ ಈ ವ್ಯೂ ತುಂಬ ಚೆನ್ನಾಗಿರುತ್ತೆ ಲೈಕ್ ಲ್ಯಾಂಡ್ ಆಗೋ ಟೈಮಲ್ಲಿ ಬಿಲ್ಡಿಂಗ್ಸ್ ಹಾಗೆ ನೋಡ್ತೀರಿ ಎಷ್ಟು ಬಿಲ್ಡಿಂಗ್ಸ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಫುಲ್ ಗ್ರೀನರಿ ಇನ್ನೊಂದು ಕಡೆ ಬರೀ ಬಿಲ್ಡಿಂಗ್ಸ್ ಇದೆ ಸೊ ತುಂಬ ಚೆನ್ನಾಗಿರುತ್ತೆ ಆ ವ್ಯೂ ನೋಡೋಕ್ಕೆ ಮೇಲಿಂದ ಸೊ ಈಗ ನಮ್ಮ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಹೊರಡ್ಬೋದು ಬಟ್ ಬಿಫೋರ್ ದ್ಯಾಟ್ ನಾವು ರಿಟರ್ನ್ ಟಿಕೆಟ್ ಎಲ್ಲ ತೋರಿಸ್ಬೇಕು ಆಗ ನಮಗೆ ಕ್ವಾರಂಟೈನ್ ಏನೂ ಇರೋದಿಲ್ಲ ಇಲ್ಲಾಂದರೆ ಕೈಗೆ ಸೀಲ್ ಹಾಕ್ತಾರೆ ಸೊ ಮುಂಬೈ ಏರ್ಪೋರ್ಟ್ ಅಂತೂ ತುಂಬ ದೊಡ್ಡದು ಲೈಕ್ 2 ಟರ್ಮಿನಲ್ಸ್ ಇದೆ ಆ್ಯಂಡ್ ಇನ್ ಕೇಸ್ ಕ್ಯಾಬ್ಸ್ ಏನಾದರೂ ಬೇಕಂದರೆ ಊಬರ್ ಒಂದು ಕಡೆ ಓಲಾ ಒಂದು ಕಡೆ ಟ್ಯಾಕ್ಸೀಸ್ ಆಗಲಿ ಸೊ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಲ್ಲಿದೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆ್ಯಂಡ್ ಫೈನಲಿ ನಾವು ಕ್ಯಾಬಲ್ಲಿ ಹೋಗ್ತಿದ್ದೀವಿ ನಾವು ಆ್ಯಕ್ಚುಲಿ ನೇವಿ ಮುಂಬೈ ಟ್ರಾವೆಲ್ ಮಾಡ್ತಿದ್ದೀವಿ ಸೊ ಆಗ್ತಾನೆ ಲೈಕ್ ಮಳೆ ಬಂದಿತ್ತು ಸೊ ಎಲ್ಲ ಕೂಲಾಗಿ ಚೆನ್ನಾಗಿತ್ತು ಗ್ರೀನರಿ ಆ್ಯಂಡ್ ರೋಡ್ಸ್ ಆಗಲಿಲ್ಲ ಚೆನ್ನಾಗಿತ್ತು ಏರ್ಪೋರ್ಟ್ ಹತ್ರ ಚೆನ್ನಾಗಿತ್ತು ದೆನ್ ಆಫ್ಟರ್ ಲೈಕ್ ಸ್ವಲ್ಪ ದೂರ ಹೋದ್ಮೇಲೆ ಒಂಥರ ಮಣ್ಣು ರೋಡ್ಸ್ ಎಲ್ಲ ಒಂಥರ ಚೆನ್ನಾಗಿರಲಿಲ್ಲ ಬಟ್ ಆಲ್ಸೋ ಸೇಫ್ ಆಗಿ ಹೋಗಬೇಕಂದ್ರೆ ಸೇಫಾಗಿ ಹೋಗಿ ಎಲ್ಲಾದರೂ ಹೋಗ್ಬೇಕಂದ್ರೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್